ಮಾನ್ಯ ವೀಕ್ಷಕರೇ ನಮಸ್ಕಾರ. ನಂಬರ್ ಒನ್ ಚಾನಲ್ದಿಂದ ನಿಮಗೆ ಆತ್ಮೀಯ ಸ್ವಾಗತ. ನಾನು ಸೈಯದ್ ಅಂತ. ಇವತ್ತು ಬಹಳ ಮಹತ್ವವಾದ ಸುದ್ದಿ. ಹುಕ್ಕೇರಿ ಮತಕ್ಷೇತ್ರದ ಶಾಸಕ ಉಮೇಶ್ ಕತ್ತಿ ಅವರಿಗೆ ಮೋಸ ಮಾಡಿದವರು ಯಾರು? ಉಮೇಶ್ ಕತ್ತಿ ಅವರ ವೈಶಿಷ್ಟ್ಯ ಹೇಳ್ತೀನಿ ನೋಡಿ. ಬಹಳ ಅತ್ಯುತ್ತಮ ದಕ್ಷ ಶಾಸಕ. ಕಳೆದ 8 ದಶಕಗಳಲ್ಲಿ 8 ಸಾರಿ ಶಾಸಕರಾಗಿ ಪ್ರಬುದ್ಧವನ್ನು ತಮ್ಮ ಬಾವುಟವನ್ನು ಹಾರಿಸಿದಂಥ ಹುಕ್ಕೇರಿ ಮತಕ್ಷೇತ್ರದ ಒಂದು ಬಹಳ ಒಳ್ಳೆಯ ಶಾಸಕರಂದರೆ ಉಮೇಶ್ ಕತ್ತಿಯವರು. ಉಮೇಶ್ ಕತ್ತಿಯವರ ವೈಶಿಷ್ಟ್ಯ ನೋಡಿ. ಅವರು ತಮ್ಮ ಕ್ಷೇತ್ರದಲ್ಲಿ ಬೃಹತ್ ನೀರಾವರಿ ಯೋಜನೆಗಳಾದ ಕುರ್ನಿ ಯಾತ್ ನೀರಾವರಿ ಯೋಜನೆ, ಕೊಟಬಾಗಿ ಯಾತ್ ನೀರಾವರಿ ಯೋಜನೆ ಪ್ರಮುಖ ಯೋಜನೆಗಳನ್ನು 100 ಕೋಟಿ ರೂಪಾಯಿ ಸರ್ಕಾರದಿಂದ ಅನುದಾನ ಪಡೆದು ಅನೇಕ ಬಾರಿ ಮಂತ್ರಿಗಳಾಗಿ, ಲೋಕೋಪಯೋಗಿ ಮಂತ್ರಿ, ತೋಟಗಾರಿಕೆ ಮಂತ್ರಿ, ಮತ್ತು ಯಾವುದೋ ರೇಷ್ಮೆ ಇಲಾಖೆ ಮಂತ್ರಿ, ಇಂಥ ಎಲ್ಲ ಮಂತ್ರಿಗಳನ್ನಾಗಿ ಆಗಿ ಅನೇಕ ಅಭ್ಯುದಯ ಮತ್ತು ಅಭಿವೃದ್ಧಿ ಕೆಲಸಗಳನ್ನು ಮಾಡಿದಂಥ, ಕರ್ನಾಟಕ ರಾಜ್ಯದಲ್ಲಿ 8 ಬಾರಿ ಶಾಸಕನಾಗಿ ಆಯ್ಕೆಯಾದ 3ನೆಯ ಶಾಸಕ ಅಂದರೆ ತಪ್ಪಾಗಿಲಿಕ್ಕಿಲ್ಲ. ರಾಮಲಿಂಗಾರೆಡ್ಡಿ ಅವರ ಜೊತೆ 8 ಸಾರಿ ಶಾಸಕರಾದಂಥ ಒಬ್ಬ ಧೀಮಂತ, ಬೆಳಗಾವಿ ಜಿಲ್ಲೆಯ ರಾಜ್ಯ ರಾಜಕಾರಣದಲ್ಲಿಯೇ ಒಂದು ರೆಕಾರ್ಡನ್ನು ಮಾಡಿದಂಥ ಉಮೇಶ್ ಕತ್ತಿಯವರ ಬಗ್ಗೆ ನಾನು ಇವತ್ತು ಹೇಳಬಯಸುತ್ತೇನೆ. ಉಮೇಶ್ ಕತ್ತಿಯವರ ವೈಶಿಷ್ಟ್ಯ, ಉಮೇಶ್ ಕತ್ತಿಯವರ ಕಾರ್ಯದಕ್ಷತೆ, ಉಮೇಶ್ ಕತ್ತಿಯವರ ತಮ್ಮ ಕ್ಷೇತ್ರದಲ್ಲಿ ಮಾಡಿದಂಥ ಅಭಿವೃದ್ಧಿ ಕಾರ್ಯಗಳು, ಅನೇಕ ಅಭಿವೃದ್ಧಿ ಕಾರ್ಯಗಳಿಂದ ತಮ್ಮ ಹೆಸರುವಾಸಿಗಳನ್ನು ಮಾಡಿಕೊಂಡ ಉಮೇಶ್ ಕತ್ತಿಯವರು. ಅವರು ಪ್ರತಿಯೊಂದು ತಮ್ಮ ಹಳ್ಳಿಗಳಲ್ಲಿ ತಮ್ಮ ಸಹಕಾರಿ ಸಂಘಗಳ ಸಂಸ್ಥೆಗಳ ಮುಖಾಂತರ ಅನೇಕ ಸಂಘ ಸಂಸ್ಥೆಗಳ ಜೊತೆ ನಿಕಟ ಸಂಪರ್ಕವನ್ನು ಇಟ್ಟುಕೊಂಡು ನೇರ ಸಂವಾದಗಳಲ್ಲಿ, ನೇರ ಸಂಪರ್ಕದಲ್ಲಿ ಅನೇಕ ಮತದಾರರ ಮನವೊಲಿಸಿ ಅವರನ್ನು 8 ಸಾರಿ ಶಾಸಕರನ್ನಾಗಿ ಮಾಡ್ತಾರಂದರೆ ಹುಕ್ಕೇರಿ ಮತದಾರರು ಎಷ್ಟು ಪ್ರಬುದ್ಧ ಮತದಾರರು, ಎಷ್ಟು ಚಾಣಾಕ್ಷ ಮತದಾರರು ಇದ್ದಾರೆಂದರೆ ನೀವು ತಿಳಿದುಕೊಳ್ಳಬೇಕು. ಉಮೇಶ್ ಕತ್ತಿಯವರ ತಂದೆಯವರಾದಂಥ ದಿವಂಗತ ವಿಶ್ವನಾಥ್ ಕತ್ತಿಯವರು ವಿಧಾನಸೌಧದಲ್ಲೇ ಹೃದಯಾಘಾತವಾಗಿ ತೀರಿಕೊಂಡ ನಂತರ ಅವರ ಬೆನ್ನಲಬಾಗಿ ಅವರ ಪೀಳಿಗೆಯಿಂದ ಬಂದಂಥ ಉಮೇಶ್ ಕತ್ತಿ ನೇರ ರಾಜಕಾರಣಕ್ಕೆ ಬಂದರು. ಚಿಕ್ಕ ವಯಸ್ಸಿನಲ್ಲಿ 8 ಸಾರಿ ಶಾಸಕರಾಗುವುದಂದರೆ ಬಹಳ ಕಠಿಣವಾದ ಪರಿಸ್ಥಿತಿ. ಪ್ರತಿಯೊಂದು ಪಕ್ಷಗಳನ್ನು ಬದಲಾಯಿಸಿದರು, ಅವರಿಗೆ ಮತದಾರರು ಮಾತ್ರ ಅವರನ್ನು ಬದಲಾವಣೆ ಮಾಡಲಿಕ್ಕೆ ಕೊಡಲಿಲ್ಲ. ನೋಡಿ, ಅವರೊಂದು ವೈಶಿಷ್ಟ್ಯ ಮತ್ತೊಂದು ಹೇಳ್ತೀನಿ ನಾನು. ಅವರು ಕೃಷಿ ಇದರಿಂದ ಬಂದವರು, ಕೃಷಿ ಕುಟುಂಬದಿಂದ ಬಂದವರು, 100 ಎಕರೆ ಜಮೀನು ಹೊಂದಿದವರು, ಅಗರ್ಭ ಶ್ರೀಮಂತರು, ಮನೆತನದಿಂದ ಒಳ್ಳೆಯ ಸಂಸ್ಕೃತಿ ಉಳ್ಳವರು. ಅವರ ಹಿನ್ನೆಲೆ, ಅವರು ಕಾರಿನಲ್ಲಿ ಅಡ್ಡಾಡುವಾಗ ನಾನು ಬಹಳ ಸೂಕ್ಷ್ಮವಾಗಿ ಅವರ ಬಗ್ಗೆ ಅವಲೋಕಿಸಿದಾಗ, ಅವರು ಕಾರಿನಲ್ಲಿ ಅಡ್ಡಾಡುವಾಗ ರಸ್ತೆಯ ಬದಿಯಲ್ಲಿ ಇರುವ ರಸ್ತೆಗಳು, ಬೆಳೆಗಳ ಬಗ್ಗೆ ಬಹಳ ತೀಕ್ಷ್ಣವಾಗಿ ನೋಡ್ತಿದ್ರು. ಬಂದ ತಕ್ಷಣ ಸದರಿ ಸಂಬಂಧಪಟ್ಟ ಇಲಾಖೆಯವರಿಗೆ ಕರೆದು ಅಲ್ಲಿ ರಸ್ತೆ ಕೆಟ್ಟಿದೆ, ಅಲ್ಲಿ ಸೇತುವೆ ಕೆಟ್ಟಿದೆ, ರಹದಾರಿ ಕೆಟ್ಟಿದೆ, ಜನರಿಗೆ ಹೋಗಲಿಕ್ಕೆ, ಸಾರ್ವಜನಿಕರಿಗೆ ಅಡ್ಡಾಡಲಿಕ್ಕೆ, ಶಾಲಾ ಮಕ್ಕಳಿಗೆ ಹೋಗಲಿಕ್ಕೆ ರಸ್ತೆಗಳು ಎಲ್ಲ ಕೆಟ್ಟೋಗಿದ್ದಾವೆ, ಅದನ್ನು ತಕ್ಷಣ ರಿಪೇರಿ ಮಾಡಬೇಕು. ಅವ್ರದ್ದೊಂದು ಮತ್ತೊಂದು ಬಹಳ ಅದ್ಭುತ ವಿಷಯವೆಂದರೆ ನೋಡಿ, ಯಾವುದೇ ಕಮಿಷನ್ ಆಧಾರದ ಮೇಲೆ, ಯಾವುದೇ ಗುತ್ತಿಗೆದಾರರ ಹತ್ತಿರ ಕಮಿಷನ್ ಪಡೆದು, ಯಾವುದೇ ಅವ್ಯವಹಾರದಂಥ, ವಿವಾದಾಸ್ಪದಂಥ ಯಾವುದೇ ವ್ಯವಹಾರಗಳನ್ನು ಕತ್ತಿಯವರು ಮಾಡಿಲ್ಲ ಅಂದರೆ ಇದೊಂದು ಬೆಳಗಾವಿ ಜಿಲ್ಲೆಯ ಒಂದು ರೆಕಾರ್ಡ್. ಉಮೇಶ್ ಕತ್ತಿಯವರ ಸಹೋದರರು ಒಂದು ನ್ಯಾಯಾಲಯದ ತೀರ್ಪು ಕೊಟ್ಟಂತೆ ತಮ್ಮ ಗ್ರಾಮದಲ್ಲಿ, ಬೆಲ್ಲದ ಬಾಗಿವಾಡಿ ಗ್ರಾಮದಲ್ಲಿ ಅನೇಕ ರೀತಿಯ ನ್ಯಾಯಗಳನ್ನು ಬಗೆಹರಿಸುತ್ತಾರೆ. ಯಾರನ್ನೂ ಸಹಿತ ಪೊಲೀಸ್ ಠಾಣೆಗಳಲ್ಲಿ, ನ್ಯಾಯಾಲಯಗಳಲ್ಲಿ ಅಲೆದಾಡೋದನ್ನು ತಪ್ಪಿಸ್ತಾರೆ. ಇದು ಅವರ ಸಹೋದರರ ವೈಶಿಷ್ಟ್ಯ. ಅವರು ಸಂಸತ್ ಸದಸ್ಯರಾದರು, ಆದರೆ ಅವರ ಮಕ್ಕಳು ಸಹಿತ ಇವತ್ತು ಮುಖ್ಯವಾಹಿನಿಯಲ್ಲಿ, ರಾಜಕಾರಣದಲ್ಲಿ ತಲ್ಲೀನರಾಗಿ ಕಾಲಿಟ್ಟು ಪ್ರಪ್ರಥಮವಾಗಿ ಜಿಲ್ಲಾ ಪಂಚಾಯತ್ ಸದಸ್ಯರಾಗಿ ಆಯ್ಕೆಯಾಗಿದ್ದಾರೆ. ಅವರ ಭವಿಷ್ಯ ಉಜ್ವಲ ಇದೆ. ಉಮೇಶ್ ಕತ್ತಿಯವರ ಬಗ್ಗೆ ವಿವಾದಾಸ್ಪದ ವ್ಯಕ್ತಿ ಅಂತ ಹೇಳ್ತಾರೆ. ಏನಪ್ಪ ವಿವಾದಾಸ್ಪದ ವ್ಯಕ್ತಿ? ಅವರ ಬಗ್ಗೆ ಒಂದು ಪ್ರತಿ ಸಾರಿ ಅವರು ಉತ್ತರ ಕರ್ನಾಟಕ ಪ್ರತ್ಯೇಕವಾಗಬೇಕು ಅನ್ನುವ ಕೂಗು ಮಾತ್ರ ಅವ್ರದ್ದು. ಉತ್ತರ ಕರ್ನಾಟಕ ಪ್ರತ್ಯೇಕವಾಗಬೇಕು ಅನ್ನುವ ಕೂಗು ಯಾಕೆ ಮಾಡ್ತಾರಂದ್ರೆ, ಉತ್ತರ ಕರ್ನಾಟಕದ ನಿರ್ಲಕ್ಷ್ಯ ಧೋರಣೆ, ಉತ್ತರ ಕರ್ನಾಟಕಕ್ಕೆ ಬರತಕ್ಕಂಥ ಪ್ರಮುಖ ಯೋಜನೆಗಳು, ದಕ್ಷಿಣ ಕರ್ನಾಟಕದವರು ತಮ್ಮ 1000 ಕೋಟಿ ರೂಪಾಯಿಯನ್ನು ತಮ್ಮದೇ ಕ್ಷೇತ್ರಗಳಲ್ಲಿ ವಿನಿಯೋಗಿಸಿಕೊಂಡು ಉತ್ತರ ಕರ್ನಾಟಕವನ್ನು ಮಲತಾಯಿ ಧೋರಣೆ ಮಾಡ್ತಾರೆ. ಅದಕ್ಕಾಗಿ ನಾವು 500 ಕೋಟಿ ರೂಪಾಯಿ ಖರ್ಚು ಮಾಡಿ ಕಟ್ಟಿದಂಥ ಸುವರ್ಣಸೌಧದಲ್ಲಿ ಪ್ರತ್ಯೇಕ ಉತ್ತರ ಕರ್ನಾಟಕ ಆಗಬೇಕು, ಇಲ್ಲಿಯವರೇ ನಮ್ಮವರು ಮುಖ್ಯಮಂತ್ರಿ ಆಗಬೇಕು ಅನ್ನೋ ಅವರ ಭಾವನೆ. ಅದರಲ್ಲಿ ಯಾವುದೂ ಒಂದು ಸಂಶಯವೂ ಇಲ್ಲ. ಯಾಕೆ? ಪ್ರಜಾಪ್ರಭುತ್ವದಲ್ಲಿ ಹಕ್ಕುವನ್ನು ಪ್ರತಿಪಾದನೆ ಮಾಡುವಂಥ ಶಕ್ತಿ ಶಾಸಕನಿಗಿದೆ, ಮತದಾರನಿಗಿದೆ. ಪ್ರಜಾಪ್ರಭುತ್ವದಲ್ಲಿ ಪ್ರತಿಯೊಬ್ಬರಿಗೂ ಒಂದು ಹಕ್ಕಿದೆ. ಉತ್ತರ ಕರ್ನಾಟಕ ಪ್ರತ್ಯೇಕ ಆದರೆ ಇಲ್ಲಿಯೇ ಬಂದಂಥ 1000 ಕೋಟಿ ರೂಪಾಯಿ ಕ್ರೋಢೀಕರಣವಾದಂಥ ತೆರಿಗೆ ಹಣವನ್ನು ನಮ್ಮಲ್ಲೇ ವಿನಿಯೋಗಿಸಿಕೊಂಡು ನಮ್ಮ ಉತ್ತರ ಕರ್ನಾಟಕ ಒಂದು ಚಿಕ್ಕ ರಾಜ್ಯ, ಗೋವಾ ರಾಜ್ಯ, ಛತ್ತೀಸ್ಗಢ ರಾಜ್ಯ, ತೆಲಂಗಾಣ ರಾಜ್ಯ, ಇಂಥ ಒಂದು ಸಣ್ಣ ರಾಜ್ಯ ಅಭಿವೃದ್ಧಿ ಪಥದಲ್ಲಿ ಸಾಗುತ್ತದೆ ಅನ್ನೋದು ಉಮೇಶ್ ಕತ್ತಿಯವರ ವಿಚಾರ. ಅದು ಕೆಲವರು ಅದಕ್ಕೆ ವಿರೋಧ ಮಾಡಿದರು, ಕೆಲವರು ಪರವಾಗಿ ಅವರ ಕೂಗಿಗೆ ಬೆಂಬಲಿಸಿದರು.
ಆ ಮಾತು ಬೇರೆ. ಅವರು ನೋಡಿ ಜನತಾ ದರ್ಶನ ಮಾಡ್ತಾರೆ ಅವರು ಹುಕ್ಕೇರಿಯ ಪಿ ಎಲ್ ಡಿ ಬ್ಯಾಂಕ್ನಲ್ಲಿ ಪ್ರತಿ ವಾರ ತಿಂಗಳಿಗೆ ಬಂದು ಜನತೆಯ ಕುಂದುಕೊರತೆಗಳ ಬಗ್ಗೆ ಮುಕ್ತವಾಗಿ ಚರ್ಚೆ ಮಾಡಿ ಜನರ ಅಹವಾಲುಗಳನ್ನು ತೆಗೆದುಕೊಂಡು ಅವರಲ್ಲಿ ತಕ್ಷಣ ಅಲ್ಲೇ ವಿಲೇವಾರಿ ಮಾಡಿಬಿಡ್ತಾರೆ. ಸಂಬಂಧಪಟ್ಟ ಇಲಾಖೆ ಅಧಿಕಾರಿಗಳನ್ನು ಕರೆಸಿ ಆದೇಶಗಳನ್ನು ಮಾಡ್ತಾರೆ. ಅಲ್ಲಿ ಯಾವುದು ಅಪಸ್ವರ ಅವರ ವಿರುದ್ಧವಿಲ್ಲ. ಯಾಕಂದ್ರೆ ಅಪಸ್ವರ ಇರ್ತಿದ್ದಂದ್ರೆ 8 ಸಾರಿ ಶಾಸಕ ಹೇಗೆ ಆಗ್ತಿದ್ರಪ್ಪ? ಶಾಸಕರಾಗಲಿಕ್ಕೆ ಜನತೆಯ ನೊಂದ ನಲಿವ ಜನರ ನೇರ ಸಂಪರ್ಕ ಇಟ್ಟುಕೊಂಡರೆ ಮಾತ್ರ ಆತ ಶಾಸಕ ಪದೇ ಪದೇ ಆಗ್ತಾನೆ. ಇಲ್ದಿದ್ರೆ ಒಂದೇ ಸಾರಿ ಶಾಸಕ ಆಗಿ ಮನೆ ಗಂಟೆ ಮೂಟೆ ಕಟ್ಟಿಕೊಳ್ಳಬಹುದು. ಇಂಥ ಉಮೇಶ ಕತ್ತಿ 8 ಸಾರಿ ಆಯ್ಕೆಯಾದಂತಹ ಒಬ್ಬ ಹಿರಿಯ ಶಾಸಕನಿಗೆ ಮಂತ್ರಿ ಸ್ಥಾನ ತಪ್ಪಿಸಿ ಮೋಸ ಮಾಡಿದವರು ಯಾರು? ಇದರಲ್ಲಿ ನೋಡಿ, ಬಿಜೆಪಿ ಹೈಕಮಾಂಡ್ ಬಹಳ ಸೂಕ್ಷ್ಮವಾಗಿ ಈ ವಿಷಯವನ್ನು ಪರಿಗಣಿಸಬೇಕು. ಯಾಕಂದ್ರೆ ಉಮೇಶ್ ಕತ್ತಿಯವರ ವೈಶಿಷ್ಟ್ಯ, ಅವರು ವಿಧಾನಸೌಧದಲ್ಲಿ ಆಗಲಿ ತಮ್ಮ ಕ್ಷೇತ್ರದಲ್ಲಿ ಆಗಲಿ ಯಾರಿಗೂ ಯಾವುದೇ ರೀತಿಯ ಅವಮಾನಕರ ವಿಷಯಗಳನ್ನಾಗಲಿ ತೆಗಳುವುದನ್ನಾಗಲಿ ಪಕ್ಷದಲ್ಲಿ ಭಿನ್ನಮತೀಯವನ್ನು ಹುಟ್ಟಿಸುವುದಾಗಲಿ ಮಾಡುವುದಿಲ್ಲ. ಅವರಿಗೆ ಕ್ಯಾಬಿನೆಟ್ ದರ್ಜೆ ಅಲ್ಲ, ಅವರಿಗೆ ಉಪಮುಖ್ಯಮಂತ್ರಿ ಸ್ಥಾನ ಕೊಟ್ಟರೂ ಪರವಾಗಿಲ್ಲ. ಅವರು ಮುಖ್ಯಮಂತ್ರಿಯ ಸ್ಥಾನದಲ್ಲಿ ರೇಸ್ನಲ್ಲಿ ಇದ್ದವರು. ಎಲ್ಲಾದರೂ ಉಮೇಶ್ ಕತ್ತಿಯವರು ಮುಖ್ಯಮಂತ್ರಿ ಆಗಬಹುದಪ್ಪ ಲಿಂಗಾಯತ ಸಮುದಾಯದಿಂದ ಅಂತ ಅವರನ್ನು ಮುಖ್ಯಮಂತ್ರಿ ಸ್ಥಾನದಲ್ಲಿ ಕ್ಯಾಬಿನೆಟ್ ದರ್ಜೆಯ ಸ್ಥಾನವನ್ನು ತಪ್ಪಿಸಿ ಮುಖ್ಯಮಂತ್ರಿ ಸ್ಥಾನಕ್ಕೆ ರೇಸ್ನಲ್ಲಿ ಬರಬಾರದ ಹಾಗೆ ಅಡ್ಡಗೋಡೆ ಕಟ್ಟಿದವರು ಯಾರು? ಆ ಮೋಸಗಾರರು ಇನ್ನು ಕೆಲವೇ ದಿನಗಳಲ್ಲಿ ತಮ್ಮ ಮನೆ ಹಿಡಿತಾರೆ ಅನ್ನೋದು ಉಮೇಶ್ ಕತ್ತಿಯವರಿಗೂ ಗೊತ್ತು, ನಮಗೂ ಗೊತ್ತು. ನಾವು ನಂಬರ್ ಒನ್ ಚಾನಲ್ ಮುಖಾಂತರ ಹುಕ್ಕೇರಿ ಮತಕ್ಷೇತ್ರದಲ್ಲಿ ಅನೇಕ ಬಾರಿ ಅನೇಕ ಜನರ ಜೊತೆ ನಾವು ಸಂಪರ್ಕ ಮಾಡಿದಾಗ ಅನೇಕ ವಿಚಾರಗಳು ಕಂಡು ಬಂದವು. ಅವರ ವೈಶಿಷ್ಟ್ಯ ನೋಡಿ, ಅವರು ಯಾವುದೇ ಕೆಲಸ ಆಗಬೇಕಾದರೆ ಸಂಬಂಧಪಟ್ಟ ಗುತ್ತಿಗೆದಾರರನ್ನು ಕರೆದು ಈ ಕೆಲಸ ತಕ್ಷಣ ಆಗಬೇಕು, ಗುಣಮಟ್ಟದಿಂದ ಆಗಬೇಕು, ಯಾವುದೇ ರೀತಿಯ ಆಮಿಷ ದುಡ್ಡು ವಸೂಲು ಮಾಡುವುದು, ಯಾವುದೇ ಕಮಿಷನ್ ವ್ಯವಹಾರಗಳನ್ನು ಮಾಡುವುದು ಅವರ ಜೀವಮಾನದಲ್ಲಿ ಇಲ್ಲ. ಅವರ ತಂದೆಯವರ ಕಾಲದಿಂದಾಗಲಿ ಅವರ ಕುಟುಂಬದಲ್ಲಿ ಆಗಲಿ ಯಾವುದೇ ರೀತಿಯ ವ್ಯವಹಾರ ಇಲ್ಲ. ಇವತ್ತು 100 ಕೋಟಿ ರೂಪಾಯಿ ವ್ಯವಹಾರ ಮಾಡುತ್ತಿರುವಂತಹ ಬೆಲ್ಲದ ಭಾಗೇವಾಡಿ ಅರಬನ ಕೋಪ್ ಸೌಹಾರ್ದ ಬ್ಯಾಂಕು ಇವತ್ತು ಪ್ರಗತಿ ಪಥದಲ್ಲಿದೆ. ಇಲ್ಲಿಯವರೆಗೆ ಒಂದು ಇತಿಹಾಸ ದಾಖಲೆ ಭಾರತ ದೇಶದಲ್ಲಿಯೇ ದಾಖಲೆಯಾಗಬಹುದು. ಇಲ್ಲಿಯವರೆಗೆ ಆ ಬ್ಯಾಂಕಿಂದು ಚುನಾವಣೆ ಮಾತ್ರ ಇನ್ನೂವರೆಗೆ ಆಗಿಲ್ಲ. ನೋಡಿ ಎಂಥ ವೈಶಿಷ್ಟ್ಯ, ಬೆಲ್ಲದ ಭಾಗೇವಾಡಿ ಪ್ರಧಾನ ಕಚೇರಿಯಾಗಿ ಅನೇಕ 8-10 ಬ್ರ್ಯಾಂಚ್ಗಳನ್ನು ಮಾಡಿ ಶಾಖೆಗಳನ್ನು ತೆರೆದು ಇನ್ನೂವರೆಗೆ ಅದು ಯಾವುದೇ ರೀತಿಯ ಚುನಾವಣೆ ಎದುರಿಸಿಲ್ಲ ಅಂದರೆ ಆ ಬಾಗೇವಾಡಿ ಬ್ಯಾಂಕಿನ ಮೇಲೆ, ಕತ್ತಿ ಸಹೋದರರ ಮೇಲೆ ಮತದಾರರು, ಜನರು, ಸಾರ್ವಜನಿಕರು ಇಟ್ಟಂಥ ವಿಶ್ವಾಸ. ನಗರ ಪಾಲಿಕೆ ನೋಡಿ, ಅಲ್ಲೊಂದು ನಗರ ಪಾಲಿಕೆ ಇದೆ. ಆ ನಗರ ಪಾಲಿಕೆಯಿಂದ 100 ಕೋಟಿ ರೂಪಾಯಿ ಅಭಿವೃದ್ಧಿ ಕಾರ್ಯಗಳನ್ನು ನಡೆಸಿದ್ದಾರೆ. ಎಷ್ಟು ಪ್ರತಿ ಹಳ್ಳಿಗಳಲ್ಲಿ ಹೋಗಿ ನೀವು ಸುಲ್ತಾನ್ಪುರ್ ಅವರ್ಗೋಳು ಪ್ರತಿಯೊಂದು ಹಳ್ಳಿ ಎಲ್ಲಿ ಮುನ್ನೋಳಿ ಎಲ್ಲ ಹಳ್ಳಿಗಳಲ್ಲಿ ಇಂಥ ಫಲವತ್ತಾದ ಸುಸಜ್ಜಿತವಾದ ರಸ್ತೆಗಳನ್ನು ನಿರ್ಮಾಣ ಮಾಡಿದ್ದಾರೆ. ಅವರು ಲೋಕೋಪಯೋಗಿ ಮಂತ್ರಿ ಇದ್ದಾಗ ಫಸ್ಟ್ ಪ್ರಿಫರೆನ್ಸ್ ಕೊಟ್ಟಿದ್ದು ಏನಪ್ಪಾ ಅಂದರೆ ಅವರು ರಸ್ತೆಗಳ ನಿರ್ಮಾಣ. ರಸ್ತೆಗಳ ನಿರ್ಮಾಣದಿಂದ ಅಪಘಾತಗಳು ಕಡಿಮೆ. ಮಕ್ಕಳಿಗೆ, ಶಾಲಾ ಮಕ್ಕಳಿಗೆ, ಜಾಬ್ ಮಾಡಲಿಕ್ಕೆ ಹೋಗೋರಿಗೆ, ನೌಕರಿ ತಮ್ಮ ಕೆಲಸಗಳನ್ನು ಹೋಗಲಿಕ್ಕೆ ಕೂಲಿಕಾರರ ಜನರಿಗೆ ರಸ್ತೆ ಅತಿ ಅವಶ್ಯ ಅಂತ ಪ್ರಥಮ ಪ್ರಾತಿನಿಧ್ಯ ಕೊಟ್ಟವರ ಉಮೇಶ್ ಕತ್ತಿ. ಇಂಥ ಉಮೇಶ್ ಕತ್ತಿಯವರು ರಾಜ್ಯದಲ್ಲಿ ಉನ್ನತ ಸ್ಥಾನಕ್ಕೆ ಕ್ಯಾಬಿನೆಟ್ ದರ್ಜೆ, ಮುಖ್ಯಮಂತ್ರಿ, ಉಪಮುಖ್ಯಮಂತ್ರಿ ಸ್ಥಾನ ಪಡೆಯಲಿಕ್ಕೆ ಇನ್ನು ಕೆಲವೇ ದಿನಗಳಲ್ಲಿ ಅದು ಅವರ ಕನಸು ಸಾಕಾರಗೊಳ್ಳುತ್ತದೆ. ಯಾಕಂದರೆ ಅವರು ಮಂತ್ರಿ ಸ್ಥಾನ ತಪ್ಪಿಸಿದ ತಕ್ಷಣ ನಾಳೆ ಪ್ರಮಾಣ ವಚನ ಇತ್ತು, ರಾತ್ರಿ ಅವರ ಹೆಸರಿತ್ತು, ಬೆಳಗ್ಗೆ ಅವರು ಅವರ ಹೆಸರಿಲ್ಲ. ಅದೊಂದು ಬಹಳ ವಿಷಾದಕರ ಸಂಗತಿ. ಅದಕ್ಕಾಗಿ ಅವರು ಲಾಬಿ ಮಾಡಲಿಲ್ಲ, ಯಾರ ಹತ್ರ ಹೋಗಿ ಕೈ ಮುಗಿಲಿಲ್ಲ, ಯಾರ ಹತ್ರ ಹೋಗಿ ಬೇಡ್ಕೊಳ್ಳಿಲ್ಲ ನನ್ನನ್ನು ಮಂತ್ರಿ ಮಾಡಿ ಅಂತ. ಮಂತ್ರಿ ಮಾಡೋದಿದ್ರೆ ಮನೆಗೆ ಬರುತ್ತೆ, ನನಗೆ ಪ್ರಮಾಣ ವಚನ ಕಲಿಕೆ ಕರೆಯಲೇ ಬರುತ್ತೆ ಅಂತ ರೆಡಿಯಾಗಿ ಹೋಗಿದ್ರು. ಬೆಳಗ್ಗೆ ಅನ್ಕೊಂಡ್ರೆ ಅವ್ರದ್ದು ಹೆಸರು ಇದಿರಲಿಲ್ಲ. ಆದರೆ ಅವರು ಯಾವುದೇ ರೀತಿಯ ಭಿನ್ನಮತೀಯ ಚಟುವಟಿಕೆಯಲ್ಲಿ ತೊಡಗಿಲ್ಲ, ಯಾವುದೇ ವಿವಾದಾಸ್ಪದ ಹೇಳಿಕೆಗಳನ್ನು ನೀಡಿ ಕರ್ನಾಟಕ ರಾಜ್ಯದ ಬಿಜೆಪಿಯಲ್ಲಿ ಯಾವುದೋ ಅಲ್ಲೋಲ ಕಲ್ಲೋಲ ಮಾಡಲಿಲ್ಲ. ಅವರನ್ನು ನಾವು ಕೇಳಿದಾಗ, ಸಾರ್ ನಿಮಗೆ ಮಂತ್ರಿ ಸ್ಥಾನ ಕೊಡಲಿಲ್ಲ, ಇನ್ನೇನು ಮಾಡ್ತೀರಾ ಅಂತ, ಏನಿಲ್ಲ, ಇನ್ನು ಹೊಲಕ್ಕೆ ಹೋಗ್ತೀನಿ, ನಾನು ಕೃಷಿ ಕುಟುಂಬದಿಂದ ಬಂದವನು, ಕೃಷಿಯಲ್ಲಿ ತೊಡ್ಕೋತೀನಿ, ನನ್ನ ಹೊಲ ಇದೆ, ನಾನು ಹೊಲ ನೋಡ್ತೀನಿ, ಸಾರ್ವಜನಿಕರ ದೂರ ದುಕ್ಕು ದುಮ್ಮಾನ ಮತ್ತು ಅವರ ಸಮಸ್ಯೆಗಳನ್ನ ಆಲಿಸ್ತೀನಿ ಅಂತ ನೇರವಾಗಿ ಹೇಳಿದಂಥ ಧೀಮಂತ ನಾಯಕ ಉಮೇಶ್ ಕತ್ತಿ. ಅವರಿಗೆ ರಾಜಕಾರಣದಲ್ಲಿ, ನಮ್ಮ ಬೆಳಗಾವಿಯ ರಾಜಕಾರಣದಲ್ಲಿಯೇ ಕೆಲವು ಕುತಂತ್ರ ರಾಜಕಾರಣಿಗಳು ಉಮೇಶ್ ಕತ್ತಿಯವರನ್ನ ಅತ್ಯುತ್ತಮ ಸ್ಥಾನಕ್ಕೆ ಹೋಗಬಾರದಂತೆ ಅಡ್ಡುಗೋಡೆಯನ್ನ ಹಾಕಿದರು. ಇದಕ್ಕೆ ಡಿಸಿಸಿ ಬ್ಯಾಂಕ್ ಚುನಾವಣೆಯು ಕಾರಣೀಭೂತವಾಗುತ್ತದೆ. ಕೆಲವು ಪಟ್ಟಭದ್ರ ಹಿತಾಸಕ್ತಿಗಳು ಅವರನ್ನು ಮಂತ್ರಿ ಸ್ಥಾನದಿಂದ ತಪ್ಪಿಸಿ ಅವರನ್ನು ಮುಂದೆ ಬೆಳೆಯಬಾರದು ಅನ್ನೋ ಮನೋಭಾವನೆಯಿಂದ ಮಾತ್ರ ಅವರಿಗೆ ಈ ಸ್ಥಾನವನ್ನು ಕಳೆದುಕೊಳ್ಳಬೇಕಾಯಿತು. ಈಗ ನೋಡಿ, 2, 3, 4, 5 ಆ ಮಾನ್ಯ ಯಡಿಯೂರಪ್ಪ ಅವರು ಬೆಳಗಾವಿಗೆ ಬರ್ತಾ ಇದ್ದಾರೆ. ಅವರು ಈ ನಮ್ಮ ನಂಬರ್ ಒನ್ ಚಾನಲ್ ಮುಖಾಂತರ ಅವರಿಗೆ ನೇರವಾಗಿ ನಾನು ಯಡಿಯೂರಪ್ಪ ಅವರಿಗೆ ಹೇಳ್ತೇನೆ, ಇಂಥ ಒಂದು 8 ಸಾರಿ ಆಯ್ಕೆಯಾದಂಥ ಜನಪ್ರತಿನಿಧಿ ಶಾಸಕನಾದಂಥ ಜನಪ್ರಿಯ ಶಾಸಕನಾದಂಥ ಇಂಥವರಿಗೆ ಮಂತ್ರಿ ಸ್ಥಾನ ತಪ್ಪಿಸಿದರೆ ಮುಂದೆ ನಿಮಗೆ ಅನಾಹುತ ಕಾಯ್ದಿಟ್ಟ ಬುದ್ಧಿ.
ಯಾಕಂದ್ರೆ ಉಮೇಶ್ ಕತ್ತಿ ಅವರ ಬೆಂಬಲಿಗರು ಬಹಳ ಇದ್ದಾರೆ, ಅನೇಕ ಶಾಸಕರು ಅವ್ರ ಜೊತೆ ಇದ್ದಾರೆ. ಆದ್ರೆ ಆ ಶಾಸಕರನ್ನ ಒಟ್ಟುಗೂಡಿಸಿ ಯಾವುದೇ ಒಂದು ಹೋಟೆಲ್ದಲ್ಲಿ ರೆಸಾರ್ಟ್ನಲ್ಲಿ ಭಿನ್ನಮತೀಯ ಚಟುವಟಿಕೆ ಮಾಡಿಲ್ಲ. ಅವರ ಬಗ್ಗೆ ಒಳ್ಳೆ ರಿಪೋರ್ಟ್ ಸಹಿತ ಹೈಕಮಾಂಡ್ಗೆ ಹೋಗಿದೆ. ಆದರೆ ಅವರು ತಾಳ್ಮೆಯಿಂದಿದ್ದಾರೆ. ಆ ತಾಳ್ಮೆಯಿಂದ ಇದ್ದ ತಕ್ಷಣ ಅವರಿಗೆ ಇನ್ನು ಕೆಲವೇ ದಿನಗಳಲ್ಲಿ ಅವರಿಗೆ ಒಂದು ದೊಡ್ಡ ರಾಜ್ಯ ಮಟ್ಟದ ಉನ್ನತ ಹುದ್ದೆ ಸಿಗುತ್ತದೆ. ಮರು ಚುನಾವಣೆಯಾದರೂ ಸಹಿತ ಅವರು ಆರಿಸುವುದು ಖಚಿತ. ಅವರು ಮುಖ್ಯಮಂತ್ರಿ ಆಗುವ ಮುಖ್ಯ ಸೂಚನೆಗಳು ಮಾತ್ರ ಕಂಡು ಬರ್ತಾ ಇದ್ದಾವೆ. ಇದು ಬಹಳ ಮಹತ್ವವಾದ ಸುದ್ದಿ. ಹುಕ್ಕೇರಿ ಮತಕ್ಷೇತ್ರದಲ್ಲಿ ಅಭಿವೃದ್ಧಿ ಕಾರ್ಯದಲ್ಲಿ ತೊಡಗಿ ಸಹೋದರರು, ಅವರ ಮಕ್ಕಳು ಎಲ್ಲರೂ ಕೂಡಿ ಒಂದು ಹುಕ್ಕೇರಿ ಮತಕ್ಷೇತ್ರ ಮಾದರಿ ಮತಕ್ಷೇತ್ರವನ್ನು ಮಾಡಿದರಲ್ಲಿ ಸಂದೇಹವಿಲ್ಲ. ಅವರಿಗೆ ಮೋಸ ಮಾಡಿದವರಿಗೆ ಇನ್ನು ಕೆಲವೇ ದಿನಗಳಲ್ಲಿ ಕಾಲಾಂತರ ತಿಳಿಸುತ್ತೆ, ಜನ ತಿಳಿಸುತ್ತಾರೆ. ಬೆಳಗಾವಿ ಜಿಲ್ಲೆ ರಾಜಕಾರಣ ಅವರಿಗೆ ಬುದ್ಧಿ ಕಲಿಸುತ್ತೆ. ಉಮೇಶ್ ಕತ್ತಿ ಮಾತ್ರ ಬೆಳಗಬೇಕು, ಬಾಳಬೇಕು, ಅವರ ಸೇವೆ ನಮ್ಮ ಜಿಲ್ಲೆಗೆ ಬೇಕು ಎಂದು ನಾನು ನಂಬರ್ ಒನ್ ಚಾನಲ್ ಮುಖಾಂತರ ಸಾರ್ವಜನಿಕರಿಗೆ, ಬೆಳಗಾವಿ ಜಿಲ್ಲೆಗೆ, ಬಿಜೆಪಿ ಹೈಕಮಾಂಡ್ಗೆ ಈ ಮೂಲಕ ನಾನು ವಿನಂತಿಸಿಕೊಳ್ಳುತ್ತೇನೆ. ಮತ್ತು ಈ ನನ್ನ ನಂಬರ್ ಒನ್ ಚಾನಲ್ ಬಹಳ ಅದ್ಭುತವಾಗಿ ಬೆಳೀತಾ ಇದೆ. ಒಳ್ಳೆ ಪ್ರತಿಭೆಗಳನ್ನು ನಾವು ತರಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀವಿ. ನೀವು ಈ ನಮ್ಮ ನಂಬರ್ ಒನ್ ಚಾನಲ್ಗೆ ಜಾಯ್ನ್ ಆಗಿ, ನಂಬರ್ ಒನ್ ಚಾನಲ್ ಸಬ್ಸ್ಕ್ರೈಬ್ ಆಗಿ, ಬೆಲ್ ಬಟನ್ ಅಪ್ಡೇಟ್ ಮಾಡಿ. ಈ ನಂಬರ್ ಒನ್ ಚಾನಲ್ ಬಾಳಬೇಕು, ಬೆಳಗಬೇಕು, ಬಹಳ ಉನ್ನತ ಮಟ್ಟದಲ್ಲಿ ಹೋಗಬೇಕು ಅನ್ನೋ ಆಸೆ ನಮ್ಮದಿದೆ. ಅದಕ್ಕೆ ನೀವೇ ನನಗೆ ಶ್ರೀರಕ್ಷೆ. ಇವತ್ತಿನ ಮಹತ್ವವಾದ ಸುದ್ದಿ ಇವತ್ತು ಇಲ್ಲಿಗೆ ಮುಗಿಸುತ್ತೇನೆ. ನಾಳೆ ಮತ್ತೆ ಭರತವಾದ ಭಯಾನಕವಾದ ಉತ್ತಮವಾದ ಸುದ್ದಿಗಳನ್ನು ತೆಗೆದುಕೊಂಡು ಬರುತ್ತೇನೆ. ನಮಸ್ಕಾರ.